हेलो फ्रेंड्स, वेलकम बैक टू माय चैनल। नानिवत्तु निम्गेल्लरिगू पोको एम थ्री डीटेल रिव्यून तिळिसिकोड्तीनि, बन्नि नोडोण। फ्रेंड्स, इदोंदु दोड्ड स्मार्टफोन अंताने हेळबहुदु। इवाग एल्लरू कैयल्लि नोडिद्रूनु पोको एम थ्री फोने जास्ती यूज़ माड्ता इद्दारे। इदेनु इष्टु कड़मे समयदल्लि इष्टोंदु पॉपुलारिटी तगोंडिदे अंतंद्रे ಅದರಲ್ಲಿರುವಂತಹ ಫೀಚರ್ಸ್ ಸಖತ್ತಾಗಿದ್ದಾವೆ। ಅವು ಯಾವ ಯಾವ ಫೀಚರ್ಸು ಹೇಗಿದೆ ಅನ್ನೋದನ್ನ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ। पोको एम थ्री पोको एम टू न उत्तराधिकारी अंत हेळबहुदु। रैम बंदू 6GB, स्टोरेज बंदु 64GB आगिदे। मेमोरी कार्ड हाकोंडु अप टू नावु 512GB तनक नावु यूज माडबहुदु। पोको एम थ्री ई बेलेय व्याप्तियल्लि उत्तमवागि काणुव फोन्गळल्लि ओंदागिदे अंतने हेळबहुदु। हागेने ई हळदि बण्णदल्लि सखत्त काणिसुत्ते। ಈ ಮೊಬೈಲಲ್ಲಿ ತ್ರೀ ಕಲರ್ಸ್ನ ಬಿಟ್ಟಿದ್ದಾರೆ, ಯೆಲ್ಲೋ ಕಲರ್, ಹಾಗೆಯೇ ಕೂಲ್ ಬ್ಲೂ ಮತ್ತು ಬ್ಲ್ಯಾಕ್, ಪವರ್ ಬ್ಲ್ಯಾಕ್, ಈ ಮೂರು ಬಣ್ಣಗಳಲ್ಲಿ ಲಭ್ಯ ಇರುವಂತಹದ್ದು। ಹಾಗೆಯೇ ಹಿಂದಿನ ಫಲಕವನ್ನು ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದರೂ ಅದು ಅತ್ಯಂತ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು। ನೋಡ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಅಂತ ಅನ್ಸೋದೇ ಇಲ್ಲ, ಒಂದು ಪ್ರೀಮಿಯಂ ಲುಕ್ನಲ್ಲಿ ಕಾಣಿಸ್ತಾ ಇದೆ। ಪೋಕೋ ಎಂ ತ್ರೀನ ಸ್ಪೆಷಲ್ ಫೀಚರ್ಸ್ ಅಂತಲೇ ಹೇಳಬಹುದು। ಸಿ ಪಿ ಯು ಸ್ನ್ಯಾಪ್ ಡ್ರ್ಯಾಗನ್ ಬಂದುಬಿಟ್ಟು 662 ಇದೆ, ಹಾಗೆಯೇ ರ್ಯಾಮ್ ಬಂದು 6GB ಇದೆ, ಸ್ಟೋರೇಜ್ ಬಂದುಬಿಟ್ಟು 64GB। ಈ ಫೋನಿನ ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು 6000mAh ಬ್ಯಾಟ್ರಿ ಜೊತೆಗೆ 18W ಫಾಸ್ಟ್ ಚಾರ್ಜಿಂಗ್ ಇದೆ। ಹಾಗೆಯೇ ನಾವು ಡ್ಯುಯಲ್ ಸಿಮ್ನ ಯೂಸ್ ಮಾಡಬಹುದು। ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ರೇರ್ ಕ್ಯಾಮ್ರಾದಲ್ಲಿ ಟ್ರಿಪಲ್ ಕ್ಯಾಮ್ರಾಸ್ ಬಂದಿದೆ, 48MP ಪ್ಲಸ್ 2MP ಪ್ಲಸ್ 2MP ಬಂದಿದೆ। ಹಾಗೆಯೇ ಸೆಲ್ಫಿ ಕ್ಯಾಮ್ರಾದಲ್ಲಿ 8MP ಬಂದಿದೆ। ಹಾಗೆಯೇ ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು 6.53 inches ಇದೆ, IPS LCD ಹೊಂದಿದೆ। ಹಾಗೆಯೇ ಡಿಸ್ಪ್ಲೇ ರೆಸಲ್ಯೂಷನ್ ಬಂದು ಫುಲ್ HDಯಲ್ಲಿದೆ। ಈ ಮೊಬೈಲಿನ ತೂಕ ಬಂದುಬಿಟ್ಟು 198 grams ಅಂತ ಹೇಳಿದ್ದಾರೆ। ಸೊ ತುಂಬ ಲೈಟ್ ವೇಟ್ ಆಗಿದೆ, ಈ ಕಡೆ ತುಂಬ ಭಾರನೂ ಅಂತ ಏನು ಅನಿಸಲ್ಲ, ಈಸಿ ಟು ಕ್ಯಾರಿ ಅಂತಲೇ ಹೇಳ್ಬೋದು। ಫೋನಿನ ರೈಟ್ ಸೈಡಲ್ಲಿ ಬಂದುಬಿಟ್ಟು ವಾಲ್ಯೂಮ್ ಬಟನ್ ಮತ್ತು ಪವರ್ ಬಟನನ್ನು ಕೊಟ್ಟಿದ್ದಾರೆ। ಪವರ್ ಬಟನ್ನಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರನ್ನು ಅಳವಡಿಸಿದ್ದಾರೆ। ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನಾ ಟೆಸ್ಟ್ ಮಾಡಿರೋ ಹಾಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ। ಓವರಾಲ್ ಈ ಫೋನಿನ ಪರ್ಫಾರ್ಮೆನ್ಸ್ ಹೇಳಬೇಕು ಅಂದರೆ ಡಿಸ್ಪ್ಲೇ ಬಂದು 6.53 inches ಆ್ಯಂಡ್ ಕ್ಯಾಮ್ರಾ ಬಂದು ಒಂದು ಆ್ಯಾವ್ರೇಜಲ್ಲಿದೆ। ಡೈಲಿ ಯೂಸೇಜ್ ಮಾಡೋದಕ್ಕೆ ಫೋನು ಈ ಬಜೆಟ್ಟಿನಲ್ಲಿ 10,000 ಒಳಗಿನ ಬಜೆಟ್ಟಿನಲ್ಲಿ ಯೂಸ್ ಮಾಡೋದಕ್ಕೆ ಏನು ಅಡ್ಡಿಲ್ಲ ಅಂತಲೇ ಹೇಳ್ಬೋದು। ನನಗೆ ಈ ಫೋನು ಬೆಲೆ ಸಿಕ್ಕಿದ್ದು 9589 ಸಿಕ್ಕಿದೆ।